ಕರ್ನಾಟಕ ಟಿವಿಗೆ ಸ್ವಾಗತ. ಯಾವ ಮನೆಯಲ್ಲಿ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆಯುತ್ತೋ ಆ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಯಾಕಂದರೆ ತುಳಸಿ ಅಂದರೆ ಲಕ್ಷ್ಮೀದೇವಿಯ ಪ್ರತಿರೂಪ. ಹಾಗಾಗಿ ಇಂದು ನಾವು ಈ ತುಳಸಿ ಗಿಡವನ್ನು ಸಮೃದ್ಧವಾಗಿ ಬೆಳೆಸಬೇಕು ಅಂದರೆ ಯಾವ ಯಾವ ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಹಾಗಾದರೆ ತುಳಸಿ ಗಿಡದ ಬಗ್ಗೆ ನಾವು ಹೇಗೆ ಕಾಳಜಿ ವಹಿಸಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಿಡವನ್ನು ಬೆಳೆಸುವಾಗ ನಾವು ಮಾಡಬಾರದ ಮೊದಲ ಕೆಲಸವೆಂದರೆ ಅದಕ್ಕೆ ಹೆಚ್ಚು ನೀರು ಹಾಕುವುದು. ಹೌದು, ಇದು ನಾವು ಮಾಡುವ ಮೊದಲ ತಪ್ಪು. ಗಿಡ ಬೇಗ ಬೆಳೆಯಲಿ ಎಂದು ಅತಿಯಾಗಿ ನೀರು ಹಾಕಿದ ಪರಿಣಾಮವಾಗಿಯೇ ತುಳಸಿ ಗಿಡ ಬಾಡಿ ಹೋಗುತ್ತದೆ. ಹಾಗಾಗಿ ನಾವು ತುಳಸಿ ಗಿಡಕ್ಕೆ ಹೆಚ್ಚು ನೀರು ಹಾಕಬಾರದು. ಪ್ರತಿದಿನ ಒಂದು ಗ್ಲಾಸ್ ನೀರು ಹಾಕಿದರೂ ಸಾಕು. ಹಿಂದೂ ಧರ್ಮದಲ್ಲಿ ಪ್ರತಿದಿನ ಹೆಣ್ಣು ಮಕ್ಕಳು ತಾಮ್ರದ ಲೋಟೆಯಲ್ಲಿ ನೀರು ಹಾಕಬೇಕು ಅಂತ ನಿಯಮವಿದೆ. ಈ ನಿಯಮವನ್ನು ಪಾಲಿಸಿದರೆ ಸಾಕು, ಅದಕ್ಕಿಂತ ಹೆಚ್ಚು ನೀರು ಹಾಕೋದು ಬೇಡ. ಎರಡನೆಯದು, ತುಳಸಿಯ ತುದಿಯ ಎಲೆಯನ್ನು ನಾವು ಆಗಾಗ ಕೀಳುತ್ತಿರಬೇಕು. ತುಳಸಿಯ ತುದಿಗೆ ಬರುವ ಮೂರು ಎಸಳು ಎಲೆಯನ್ನು ಕಿತ್ತುಬಿಡಿ. ಇದನ್ನು ದೇವರಿಗೆ ಹಾಕಿ. ಯಾಕಂದರೆ ಹೀಗೆ ತುದಿಯ ಎಲೆಯನ್ನು ಕಿತ್ತುವುದರಿಂದ ತುಳಸಿ ಚೆನ್ನಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಇನ್ನು ತುಳಸಿಯ ಬೀಜಗಳು ತುಂಬ ಬೆಳೆದಿದ್ದಲ್ಲಿ ಅದನ್ನು ತೆಗೆದುಹಾಕಿ, ಇಲ್ಲದಿದ್ದಲ್ಲಿ ಗಿಡ ಬಾಡಿ ಹೋಗುತ್ತದೆ. ಇನ್ನು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ತುಳಸಿ ಗಿಡ ಸುಂದರವಾಗಿ ಬೆಳೆಯುತ್ತದೆ. ಆದರೆ ಚಳಿಗಾಲ ಬಂದರೆ ತುಳಸಿ ಬಾಡಲು ಶುರುವಾಗುತ್ತದೆ. ಇಲ್ಲವಾದಲ್ಲಿ ಅದಕ್ಕೆ ಹುಳ ಅಂಟಿಕೊಳ್ಳುತ್ತದೆ. ಇದಕ್ಕಾಗಿ ನಾವು ನೀಮ್ ಸ್ಪ್ರೇ ಬಳಸಬೇಕು. ಇದು ಅಂಗಡಿಯಲ್ಲಿ ಲಭ್ಯವಿರುತ್ತದೆ. ಬಳಸುವ ರೀತಿಯನ್ನು ತಿಳಿದುಕೊಂಡು ತುಳಸಿ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.